ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಲೋಕಾಯುಕ್ತದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಸಿಬ್ಬಂದಿ ಕೊರತೆ ಆಗಿದೆ. ಹಾಗಾಗಿ ನೋಡ್ರಿ, ಅವರ ಕಾರ್ಯಾಚರಣೆಗೆ ಏನಾಗಿದೆ ಅಂದ್ರೆ ಅಡಚಣೆ ಆಗಿದೆ. 7 ತಿಂಗಳಾದ್ರೂ ಏನಪ್ಪಾ ಅಂದ್ರೆ ಇನ್ನೂ ಕೂಡ ನೇಮಕವನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನಂದ್ರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಲಂಚ ಪ್ರಕರಣ ಭೇದಿಸಿದ ಬಳಿಕ ಲೋಕಾಯುಕ್ತ ಬರುತ್ತಿರುವ ದೂರುಗಳ ಸಂಖ್ಯೆ ಹೆಚ್ಚಾಗಿವೆ. ಎಸಿಬಿ ರದ್ದುಗೊಂಡು ಮರುಸ್ಥಾಪನೆ ಬಳಿಕ ಹಳೆ ಕದರ್ಗೆ ಮರುಗುತ್ತಿರುವ ಲೋಕಾಯುಕ್ತಕ್ಕೆ ಸಿಬ್ಬಂದಿ ಕೊರತೆ ಕಾಡುತ್ತಿದೆ. ಇದರಿಂದ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳನ್ನು ನಡೆಸಲು ಅಡಚಣೆ ಉಂಟಾಗುತ್ತಿದೆ. ಬೇಕಿರುವಷ್ಟು ಸಿಬ್ಬಂದಿ ನೀಡಿದರೆ ಲೋಕಾಯುಕ್ತ ಇನ್ನಷ್ಟು ಜಾಸ್ತಿ ಆಗುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಹಾಗಾದ್ರೆ ಲೋಕಾಯುಕ್ತ ನೋಡ್ರಿ ಎಲ್ಲೆಲ್ಲಿ ದಾಳಿಯನ್ನ ಮಾಡ್ತಾ ಇದೆ ಅಂದ್ರೆ, ಆರ್ಟಿಒ ಕಚೇರಿ, ಬಿಡಿಎ ಕಚೇರಿ, ಬಿಬಿಎಂಪಿ ಕಚೇರಿ, ಚೆಕ್ಪೋಸ್ಟ್ಗಳ ಮೇಲೆ ದಾಳಿ, ಹಾಗೂ ಭ್ರಷ್ಟ ಅಧಿಕಾರಿಗಳ ನಿವಾಸ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ಏಕಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸಿ ಹಲವು ಭ್ರಷ್ಟ ಅಧಿಕಾರಿಗಳನ್ನು ಬಲೆಗೆ ಕೆಡವಿ ಕೋಟ್ಯಾಂತರ ರು ನಗದು, ಕೋಟ್ಯಾಂತರ ರು ಮೌಲ್ಯದ ಚಿನ್ನಾಭರಣ, ಅಕ್ರಮ ಆಸ್ತಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ. ಈ ರೀತಿಯ ಬೃಹತ್ ಕಾರ್ಯಾಚರಣೆ ನಡೆಸಲು ಬೇಕಾದ ಮಾನವ ಸಂಪನ್ಮೂಲ ಕೊರತೆ ಇದ್ದು, ಇದನ್ನು ನೀಗಿಸಿದ್ದೇ ಆದರೆ ಮತ್ತಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಲು ಲೋಕಾಯುಕ್ತಕ್ಕೆ ಸಹಾಯವಾಗುತ್ತದೆ. ಸದ್ಯ ಇರುವಂತಹ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಲೋಕಾಯುಕ್ತವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಖಾಲಿ ಹುದ್ದೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಿಸಿ ಮತ್ತಷ್ಟು ಶಕ್ತಿ ನೀಡಿದರೆ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಹುಟ್ಟಿಸಲಿದೆ. ಲೋಕಾಯುಕ್ತ ಮರುಸ್ಥಾಪನೆಯಾಗಿ 7 ತಿಂಗಳುಗಳೇ ಕಳೆದಿವೆ. ಆದರೂ ಸರ್ಕಾರವು ಲೋಕಾಯುಕ್ತದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಮನಸ್ಸು ಮಾಡಲೇ ಇಲ್ಲ. ಸದ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿ ಇದ್ದು, ಚುನಾವಣೆ ಮುಗಿದ ಬಳಿಕ ಸರ್ಕಾರ ಈ ಬಗ್ಗೆ ಚಿತ್ತ ಹರಿಸಬೇಕಾಗಿದೆ. ಹಾಗಾದ್ರೆ ಏನೇನು ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ, ಲೋಕಾಯುಕ್ತದಲ್ಲಿ ಕ್ಲಾಸ್ 1 ಅಥವಾ ಗ್ರೂಪ್ ಎ ನಲ್ಲಿ ರಿಜಿಸ್ಟ್ರಾರ್, ಚೀಫ್ ಇಂಜಿನಿಯರ್, ಅಡಿಷನಲ್ ರಿಜಿಸ್ಟ್ರಾರ್ ಸೇರಿ 36 ಹುದ್ದೆಗಳು ಖಾಲಿ ಇವೆ. ನೋಡ್ರಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂದ್ರೆ, ಗ್ರೂಪ್ ಎ ಹುದ್ದೆಗಳಾದಂತಹ ರಿಜಿಸ್ಟ್ರಾರ್, ಚೀಫ್ ಇಂಜಿನಿಯರ್, ಅಡಿಷನಲ್ ರಿಜಿಸ್ಟ್ರಾರ್ ಸೇರಿ 36 ಹುದ್ದೆಗಳು ಖಾಲಿ ಇವೆ. ಗ್ರೂಪ್ ಬಿ ನಲ್ಲಿ ಸಹಾಯಕ ಇಂಜಿನಿಯರ್, ಸೀನಿಯರ್ ಜಡ್ಜ್ಮೆಂಟ್ ಟೈರ್ ಸೇರಿ 38 ಹುದ್ದೆಗಳು ಖಾಲಿ ಇವೆ. ಗ್ರೂಪ್ ಬಿ ಅಲ್ಲಿ ಎಷ್ಟಪ್ಪ ಅಂದ್ರೆ 38 ಹುದ್ದೆ ಖಾಲಿ ಇವೆ. ಯಾವ್ಯಾವ ಅಂದ್ರೆ, ಸಹಾಯಕ ಇಂಜಿನಿಯರ್, ಸೀನಿಯರ್ ಜಡ್ಜ್ಮೆಂಟ್ ಟೈರ್ ರೈಟರ್, ಸೀನಿಯರ್ ಜಡ್ಜ್ಮೆಂಟ್ ರೈಟರ್. ಅದೇ ತರ ನೋಡ್ರಿ ಗ್ರೂಪ್ ಸಿ ನಲ್ಲಿ ಏನಪ್ಪ ಅಂದ್ರೆ, ಸೂಪರ್ಡೆಂಟ್ ಜಡ್ಜ್ಮೆಂಟ್ ರೈಟರ್ ಸೇರಿ 442 ಹುದ್ದೆಗಳು ಖಾಲಿ ಇವೆ. ಗ್ರೂಪ್ ಸಿ ನಲ್ಲಿ ಯಾವ್ದಪ್ಪ ಅಂದ್ರೆ, ಆಫೀಸ್ ಸೂಪರ್ಡೆಂಟ್ ಜಡ್ಜ್ಮೆಂಟ್ ರೈಟರ್ ಸೇರಿ ಏನಪ್ಪ ಅಂದ್ರೆ 442 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ ಗ್ರೂಪ್ ಡಿ ನಲ್ಲಿ ಏನಪ್ಪ ಅಂದ್ರೆ, ಗುಮಾಸ್ತರು, ದಲಾಯತ್ ಸೇರಿ 50 ಹುದ್ದೆಗಳು ಖಾಲಿ ಇವೆ. ಗ್ರೂಪ್ ಡಿ ಅಲ್ಲಿ ಏನಪ್ಪ ಅಂದ್ರೆ, ಗುಮಾಸ್ತರು ಮತ್ತೆ ದಲಾಯತ್ ಸೇರಿ ಏನಪ್ಪ ಅಂದ್ರೆ 50 ಹುದ್ದೆಗಳು ಖಾಲಿ ಇವೆ. ಒಟ್ಟಾರೆ 4 ವೃಂದದಲ್ಲಿ 566 ಹುದ್ದೆಗಳು ಖಾಲಿ ಇದ್ದು, 6 ಎಸ್ಪಿ, 8 ಡಿಎಸ್ಪಿ, 23 ಇನ್ಸ್ಪೆಕ್ಟರ್, 5 ಸಬ್ ಇನ್ಸ್ಪೆಕ್ಟರ್, 41 ಹೆಡ್ ಕಾನ್ಸ್ಟೇಬಲ್, 119 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇದ್ರ ಜೊತೆಗೆ ನೋಡ್ರಿ ಇನ್ನು ಏನೇನು ಖಾಲಿ ಇದೆ ಅಂದ್ರೆ, 6 ಎಸ್ಪಿ ಹುದ್ದೆಗಳು ಖಾಲಿ ಇವೆ, 8 ಡಿಎಸ್ಪಿ ಹುದ್ದೆಗಳು ಖಾಲಿ ಇವೆ, 23 ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ, 5 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇವೆ, 41 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ, 119 ಏನಪ್ಪ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಲೋಕಾಯುಕ್ತದಲ್ಲಿ ಒಟ್ಟು ಏನಪ್ಪ ಅಂದ್ರೆ 1668 ಹುದ್ದೆಗಳು ಮಂಜೂರಾಗಿದೆ. ಅದರಲ್ಲಿ ಎಸಿಬಿಯಿಂದ ಲೋಕಾಯುಕ್ತಕ್ಕೆ 330 ಅಧಿಕಾರಿ ವರ್ಗಾವಣೆ ಆಗಿದೆ. ಅಂದ್ರೆ ನೋಡ್ರಿ ಒಟ್ಟು ಲೋಕಾಯುಕ್ತದ ಸ್ಟ್ರೆಂತ್ ಎಷ್ಟಪ್ಪ ಅಂದ್ರೆ 1668 ಹುದ್ದೆಗಳು. ಅದರಲ್ಲಿ ಏನಪ್ಪ ಅಂದ್ರೆ ಆಂಟಿ ಕರಪ್ಷನ್ ಬ್ಯೂರೋ ಎಸಿಬಿ ಏನಿತ್ತಲ್ಲ, ಅಲ್ಲಿಂದ ಲೋಕಾಯುಕ್ತಕ್ಕೆ ಏನಪ್ಪ ಅಂದ್ರೆ 330 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಲೋಕಾಯುಕ್ತನ ತೆಗೆದಾಕಿದ ಮೇಲೆ ಏನಪ್ಪ ಅಂದ್ರೆ, ಕರ್ನಾಟಕ ಸರ್ಕಾರ ಏನ್ ಆಂಟಿ ಕರಪ್ಷನ್ ಬ್ಯೂರೋ ಮಾಡಿತ್ತು, ಎಸಿಬಿ ಮಾಡಿತ್ತಲ್ಲ, ಅಲ್ಲಿ 330 ಸಿಬ್ಬಂದಿಗಳಿದ್ರು. ಈಗ ಒಂದು ಕೋರ್ಟ್ ಏನಪ್ಪಾ ಅಂದ್ರೆ, ಈ ಒಂದು ಲೋಕಾಯುಕ್ತನ ಮರು ಜಾರಿಗೆ ತರಬೇಕು, ಎಸಿಬಿನ ರದ್ದು ಮಾಡ್ಬೇಕಂತ ಆದೇಶ ಹೊರಡಿಸಿದ್ಮೇಲೆ ಅಲ್ಲಿರುವಂತ 330 ಸಿಬ್ಬಂದಿಗಳನ್ನ ಏನ್ ಮಾಡಿದೆಯಪ್ಪ ಅಂದ್ರೆ, ಮತ್ತೆ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಅನ್ನ ಮಾಡಿದೆ. ಹಾಗಾದ್ರೆ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋಣ. ನೋಡ್ರಿ ಗ್ರೂಪ್ ಎ ನಲ್ಲಿ ಒಟ್ಟು 170 ಹುದ್ದೆಗಳಿದ್ದು, ಈಗ ಕೇವಲ ಏನಪ್ಪಾ ಅಂದ್ರೆ 134 ಜನ ಕೆಲಸ ಮಾಡ್ತಿದ್ರೆ ಒಟ್ಟು 36 ಹುದ್ದೆಗಳು ಖಾಲಿ ಇವೆ. ಅದೇ ತರನಾಗಿ ಗ್ರೂಪ್ ಬಿ ನಲ್ಲಿ ನೋಡ್ರಿ ಒಟ್ಟು 157 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ ಏನಪ್ಪಾ ಅಂದ್ರೆ 119 ಅಭ್ಯರ್ಥಿಗಳು ಅಥವಾ ಹುದ್ದೆಗಳನ್ನ ಭರ್ತಿ ಮಾಡಿದರೆ ಇನ್ನುಳಿದಂತೆ 38 ಹುದ್ದೆಗಳು ಏನಪ್ಪಾ ಅಂದ್ರೆ ಇಲ್ಲಿ ಖಾಲಿ ಇವೆ. ಅದೇ ತರನಾಗಿ ಗ್ರೂಪ್ ಸಿ ನಲ್ಲಿ ನೋಡ್ರಿ ಒಟ್ಟು 1176 ಹುದ್ದೆಗಳನ್ನು ಮಂಜೂರು ಮಾಡಿದ್ರೆ ಅದರಲ್ಲಿ ಕೇವಲ ಏನಪ್ಪಾ ಅಂದ್ರೆ 734 ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ, ಉಳಿದಂತೆ 441 ಹುದ್ದೆಗಳೇನಪ್ಪಾ ಅಂದ್ರೆ ಖಾಲಿ ಇವೆ. ನೆಕ್ಸ್ಟ್ ನೋಡ್ರಿ ಗ್ರೂಪ್ ಡಿ ನಲ್ಲಿ 165 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ ಅದರಲ್ಲಿ ಏನಪ್ಪಾ ಅಂದ್ರೆ 115 ಹುದ್ದೆಗಳನ್ನ ಭರ್ತಿ ಮಾಡಿದರೆ ಉಳಿದಂತೆ 50 ಹುದ್ದೆಗಳು ಖಾಲಿ ಇವೆ. ಒಟ್ಟು ನೋಡ್ರಿ 1668 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ ಕೇವಲ 1112 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿದರೆ ಉಳಿದಂತೆ 566 ಹುದ್ದೆಗಳು
ಖಾಲಿ ಇವೆ. ಇದು ಏನಪ್ಪ ಅಂದ್ರೆ ಲೋಕಾಯುಕ್ತದಲ್ಲಿ ಇರುವಂತಹ ಹುದ್ದೆಗಳು. ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಏನ್ ಮಾಡಬಹುದು ಅಂದ್ರೆ ಚುನಾವಣೆ ಮುಗಿದ ಬಳಿಕ ರಾಜ್ಯ ಸರ್ಕಾರ ಮತ್ತೆ ಏನಪ್ಪ ಅಂದ್ರೆ ಈ ಒಂದು ಹುದ್ದೆಗಳ ಭರ್ತಿಗಾಗಿ ನೋಟಿಫಿಕೇಶನ್ಸ್ ನ ಸಹ ಕರಿಬಹುದಾಗಿದೆ. ಅಂದ್ರೆ ಬೇರೆ ಹುದ್ದೆಗಳನ್ನು ಸೇರಿಸಿಕೊಂಡು ಏನಪ್ಪ ಅಂದ್ರೆ ಲೋಕಾಯುಕ್ತದಲ್ಲಿ ಇರುವಂತಹ ಹುದ್ದೆಗಳನ್ನು ಸೇರಿಸಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಏನಪ್ಪ ಅಂದ್ರೆ ಹೊಸ ಅಧಿಸೂಚನೆ ಬರುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಲೋಕಾಯುಕ್ತ ಬಲಗೊಳ್ಳಬೇಕಂದ್ರೆ ಎಷ್ಟು ಹುದ್ದೆಗಳಿದೆಯಲ್ಲ ಅಷ್ಟು ಭರ್ತಿ ಮಾಡಿದ್ರೆ ಮಾತ್ರ ಬಲಗೊಳ್ಳುತ್ತೆ. ಆದಷ್ಟು ಬೇಗ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಆ ಒಂದು ದಿಶೆಯಲ್ಲಿ ಕೈಗೊಳ್ಳಿ ಅಂತ ಹೇಳ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.